ನ್ಯೂಸ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಮುತ್ತಪ್ಪ ಕುಮಾರ್ ರವರ ವಾಸ್ತವ ನ್ಯೂಸ್ನಲ್ಲಿ ವಿಶೇಷ ಸಂದರ್ಶನ. ಸಂಗ್ರಹ ಮತ್ತು ಅಪೇಕ್ಷಿತರ ಕುರಿತು ಸಭೆ ಮಾಡಿದ್ರೆ ಯಾವ ರೀತಿಯ ಸ್ಪಂದನೆ ಸಿಕ್ಕಿದೆ ನಿಮ್ಗೆ? ಈಗ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಇವತ್ತಿಗೂ ಸಹಿತ ಎಲ್ಲರೂ ಸಂಪರ್ಕ ಮಾಡಕತ್ತಿದ್ದಾರೆ ನಮ್ಮ ಜೊತೆ. ಬಾಗಲಕೋಟೆ ಇರ್ಬೋದು, ಗುಳಗಿ ಇರ್ಬೋದು, ಹುಣಗುಂದ ಇರ್ಬೋದು, ಎಲ್ಲಾ ಕಡೆಯಿಂದನೂ ಸಹಿತ ಆಕಾಂಕ್ಷಿಗಳು ಇಲ್ಲ, ನಾವು ಜನಸಾಮಾನ್ಯರ ಪಕ್ಷದಿಂದ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳುವಂತ ಅಭಿಪ್ರಾಯಗಳನ್ನ ಎಲ್ಲರೂ ಇದ್ದಾರೆ. ಆಮೇಲೆ ನಮ್ಮ ಜೊತೆ ಸಭೆಯನ್ನು ಮಾಡುವಂತ ಈಗ ಅವರೆಲ್ಲ ಮಾತುಕತೆಗಳನ್ನು ಹೇಳಿದ್ದಾರೆ. ಆಮೇಲೆ ಇವತ್ತು ಜನಸಾಮಾನ್ಯರ ಪಕ್ಷ JDS ಮತ್ತು ಇನ್ನಿತರ ಪಕ್ಷಗಳೆಲ್ಲ ಅದಾವು, ಅಂದ್ರೆ ಕಾಂಗ್ರೆಸ್ BJP ಹೊರತುಪಡಿಸಿ JDS ಪರ್ಯಾಯ ಅಂತ ಹೇಳಿ ತಿಳ್ಕೊಂಡು ನಾವು ಇಲ್ಲಿ ತನಕ ಭಾವನೆ ಮಾಡ್ಕೊಂಡಿದ್ವಿ ಜನ ಎಲ್ಲ. ಆದ್ರೆ ಇವತ್ತು ಕುಮಾರಸ್ವಾಮಿ ಅವ್ರ ಪಕ್ಷ ಬರೀ ಕುಮಾರಸ್ವಾಮಿ ಅವರ ಮೇಲೆ ಅಷ್ಟೇ ಇವತ್ತು ಪಕ್ಷ ಬೆಳೆಸೋಣ ಅಂತ ಹೇಳ್ತಾರೆ, ಆಗಂಗಿಲ್ಲ. ಇವತ್ತು ಕರ್ನಾಟಕದವ್ರ ಜನರಿಗೆ, ಅದು ವಿಶೇಷವಾಗಿ ಉತ್ತರ ಕರ್ನಾಟಕ, ನಮ್ಮ ಇವತ್ತು ಉತ್ತರ ಕರ್ನಾಟಕದ ಆಗಿರ್ತಕ್ಕಂಥ ಅನ್ಯಾಯ, ಇವತ್ತು ಜಲದ ವಿಷಯದೊಳಗಿರ್ಬೋದು, ಅಭಿವೃದ್ಧಿ ವಿಷಯದೊಳಗಿರ್ಬೋದು, ಇವತ್ತು ಹಲವಾರು ಕಬ್ಬಿನ ವಿಷಯದೊಳಗಿರ್ಬೋದು, ಸಾಕಷ್ಟು ಈ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ನಾವು ನ್ಯಾಯ ಒದಗಿಸಿಕೊಡುವಂತ ಕೆಲಸ ಈ ಪಕ್ಷದ ಮುಖಾಂತರ ಮಾಡ್ಬೇಕಂತ ಈ ಪಕ್ಷ ಉಂಟಾಗಿದೀವಿ. ಇವತ್ತು ಪರ್ಯಾಯ ಕಾಂಗ್ರೆಸ್ BJPಗೆ JSP ಜನಸಾಮಾನ್ಯರ ಪಕ್ಷ ತೆಗೆದುಕೊಂಡು ನಾವು ಬಹಳ ಗಟ್ಟಿಯಾಗಿ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇವತ್ತು ನಮ್ಮ ಜೊತೆ ವಿಶೇಷವಾಗಿ ಜಮಖಂಡಿ ಕ್ಷೇತ್ರದೊಳಗ ಇಲ್ಲಿ ಎಲ್ಲ ಎರಡು ಪಕ್ಷಗಳನ್ನ ನೋಡಿದ್ರೆ ಯಾರಿಗೂ ಇವತ್ತು ಮನಸ್ಸಿಲ್ಲ. ಯಾವ ಎರಡು ಪಕ್ಷ ಇವ್? ಕಾಂಗ್ರೆಸ್ BJPಗೆ, ಅದ್ರ ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷ JDS ಕೂಡ. JDS ಸಹಿತ ಇವತ್ತ ಅವರೆಲ್ಲ ಅಭ್ಯರ್ಥಿನ ಘೋಷಣೆ ಮಾಡಿದ್ದಾರೆ JDS. ಆದ್ರೆ ಇವತ್ತು ನಾನು ಇಲ್ಲಿ ವಾತಾವರಣ ನೋಡಿದ್ರೆ ಏನನ್ಸಿದ್ದಪ್ಪ ಅಂತ ಹೇಳ್ತೀವಂದ್ರೆ ಯಾರಿಗೂ ಸ್ಪಷ್ಟತೆ ಇಲ್ಲ. ಯಾರ ಅಭಿವೃದ್ಧಿ ಇದು, ಯಾರ ಅಭ್ಯರ್ಥಿಗಳ ಆಕ್ರಮ ಕೇಳ್ತೇವೆ ಅಂತ ನನ್ನೊಂದು ಪ್ರಶ್ನೆ. ನೀವು ಇವತ್ತು ಜಮಖಂಡಿ ಕ್ಷೇತ್ರದ ಜನರಿಗೆ ಈಗೇನ್ ಮಾಡಿದಿರಿ ಅನ್ನುವಂತ ಅದು ಮುಖ್ಯ ಅಲ್ಲ, ಇನ್ ಏನ್ ಮಾಡ್ತೀರಿ ಅನ್ನುವಂತ ಒಂದು ಸ್ಪಷ್ಟತೆ ಯಾವ ಜನರಿಗೆ ಯಾರಿಗೂ ಕೊಡಕ್ ಇವ್ರಿಗೆ ಸಾಧ್ಯ ಇಲ್ಲ. ಅದಕ್ಕ ಜನಸಾಮಾನ್ಯರ ಪಕ್ಷದಿಂದ ನಾವು ವಿಶೇಷವಾದಂತ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ಇಡೀ 48 ಹಳ್ಳಿ ಜಮಖಂಡಿ ಕ್ಷೇತ್ರದೊಳಗೆ ಬರುವಂತ 48 ಹಳ್ಳಿಗಳನ್ನೆಲ್ಲ ಸುತ್ತಿ ಬಂದಿದ್ವಿ ನಾವು. ಅಲ್ಲಿ ಇವತ್ತು ಬಹಳ ಗಂಭೀರ ಸಮಸ್ಯೆಗಳನ್ನ ಮಹಿಳೆಯರು ಮತ್ತು ಯುವಕರು ಎದುರಿಸ್ತಾ ಇದ್ದಾರೆ. ಸಮಸ್ಯೆಗಳನ್ನ ಹೊರತುಪಡಿಸಿ ಜನಸಾಮಾನ್ಯರ ಪಕ್ಷದಿಂದ ಅಭ್ಯರ್ಥಿಗಳಂತ ಅಪೇಕ್ಷಿತರು ಎಷ್ಟು ಜನ ಗುರುತಿಸಿಕೊಂಡಾರೆ? ಇಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊತ ಬಂದನು ನಾನು, ಪ್ರೊಫೆಸರ್ ನಂಜುನಸ್ವಾಮಿ ಅವ್ರ ಜೊತೆ ಕೆಲಸ ಮಾಡಿದ್ನು, ಆಮೇಲೆ ಪುಟ್ಟಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ನು, ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಜೊತೆ. ರಾಜಕೀಯ ಪಕ್ಷಕ್ಕೆ ನೀವು ಸಪೋರ್ಟ್ ಕೊಟ್ಟಿದ್ರ ಯಾವ ಸಂದರ್ಭದೊಳಗೆ ಹೇಳಿ? ಇದ ಮೊನ್ನೆ ಡಾಕ್ಟರ್ ಅಯ್ಯಪ್ಪ ಅವರ ನೇತೃತ್ವದೊಳಗ ಇವತ್ತೇನು ಪಕ್ಷ ಹುಟ್ಟಾಕಿದಾರೋ ಅವರು ಅಧ್ಯಕ್ಷರು ಅಯ್ಯಪ್ಪ ಅವರು, ಅವರು ಹುಟ್ಟಾಕಿದಂತ ಪಕ್ಷ JSV ಜನಸಾಮಾನ್ಯರ ಪಕ್ಷಕ್ಕ ನಾವು ಬೆಂಬಲ ಕೊಟ್ಟದೀವು. ಮತ್ತು ರೈತ ಸಂಘ ಜನಸಾಮಾನ್ಯರ ಪಕ್ಷ ಬೇರೆ ಬೇರೆ ಅಲ್ಲ, ಆ ಎರಡು ಸಂಘಟನೆ ಮತ್ತು ಪಕ್ಷ. ಈಗ ವೈಯಕ್ತಿಕ ಅಭಿಪ್ರಾಯ ಎಲ್ಲ ಅದರ ಜೊತೆಗೆ ರೈತ ಸಂಘ ಅಂದ್ರೆ ಮುತ್ತಪ್ಪ ಕುಮಾರ್ ಒಬ್ಬರೇ ಅಲ್ಲ. ಅಲ್ಲ ಅಲ್ಲ ಅಲ್ಲ, ರೈತ ಸಂಘ ಅಂದ್ರೆ ಮುತ್ತಪ್ಪ ಕುಮಾರ್ ಒಬ್ಬರಿಂದ ಅಲ್ಲ. ಇಲ್ಲ ಇಲ್ಲ, ಮುತ್ತಪ್ಪ ಕುಮಾರ್ ಅವರನ್ನು ಹೊರತುಪಡಿಸಿ ಹಲವಾರು ಜನ ಸದಸ್ಯರಿದ್ದಾರೆ ಇಲ್ಲಿ. ಬಾಗಲಕೋಟೆಗೆ ಸಂಬಂಧಿಸಿದಂತೆ ಜಿಲ್ಲಾಧ್ಯಕ್ಷರಿದ್ದಾರೆ, ಹಲವಾರು ಜನರಿದ್ದಾರೆ. ಅವರೇ ಹೇಳ್ತಾರೆ ಮುತ್ತಪ್ಪ ಕುಮಾರ್ ಅವರು ರಾಜಕೀಯ ಅಪೇಕ್ಷೆಯಿಂದ ರಾಜಕೀಯ ಬೆಳವಣಿಗೆಯನ್ನ ಮುಂದೆ ಇಟ್ಟುಕೊಂಡು ರಾಜಕೀಯ ಲಾಭಕ್ಕಾಗಿ JSP ಸೇರಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನೀವೇ ಹೇಳ್ತೀರಿ? ಈ ಆರೋಪಕ್ಕೆ ನಾನು ಉತ್ತರ ಕೊಡಿ. ಹೇಳಬೇಕು ಉತ್ತರ ಏನಪ್ಪಾ ಅಂತ ಹೇಳ್ತೀರಿ ಅಂದ್ರೆ ಏನು ಉತ್ತರ ಇಲ್ಲ. ನನ್ನ ಜೊತೆ ರೈತ ಸಂಘಟನೆ ಅಂತ ಹೇಳ್ತೀರಿ ಅಂದ್ರೆ ಇದು ಕಾರ್ಯಕರ್ತರನ್ನ ಬೇಸಾಗಿಟ್ಟುಕೊಂಡು ಕಟ್ಟಿದಂತ ಸಂಘಟನೆ ಇಲ್ಲಿ ರೈತ ಸಂಘಟನೆ. ಇಲ್ಲಿ ಸಾಮೂಹಿಕ ನಾಯಕತ್ವದ ಅಡಿಯೊಳಗೆ ರೈತ ಸಂಘಟನೆ ನಡೀತೈತಿ. ಆಮೇಲೆ ಇಲ್ಲಿ ನಾವು ಕಾರ್ಯಕರ್ತರ ಭಾವನೆಗಳಿಗೆ, ಅವರ ಅನಿಸಿಕೆಗಳಿಗೆ ನಾವು ಬೆಲೆ ಕೊಡ್ಬೇಕಾಗತಿ. ಆಮೇಲೆ ಈಗೇನು ಪ್ರಕ್ರಿಯೆಗಳು ನಡೆದುವಲ್ಲ, ನಾವು JSP ಪಕ್ಷಕ್ಕೆ ಸಪೋರ್ಟ್ ಮಾಡಿದ ನಂತರ ನಡೆದಂತ ಪ್ರಕ್ರಿಯೆಗಳು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾನೆ. ಇದು ಆ ವ್ಯಕ್ತಿಗಳು ತಮಗ ಅದು ಯಾವುದೋ ಒಂದು ಸಹನ ಆಗ್ಲಾರ್ದಕ್ಕ ಇಡೀ ಒಂದು ರೈತ ಸಂಘಟನೆಗೆ ನಾವು ಶಕ್ತಿ ತುಂಬಬೇಕಂತ ಹೇಳಿ ತಿಳ್ಕೊಂಡು, ರೈತ ಸಂಘಟನೆಗೆ ಒಂದು ರಾಜಕೀಯ ಬಲ ಬರಬೇಕಂತ ಹೇಳಿ ತಿಳ್ಕೊಂಡು ನಾವು ಎಲ್ಲಾ ಜಿಲ್ಲೆ ರೈತ ಸಂಘಕ್ಕೆ ರಾಜಕೀಯ ಬಲ ತರಬೇಕು ಅನ್ಕೊಂಡ್ರೆ ರೈತ ಸಂಘದೊಳಗೆ ಅದೇ ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತೇನೆ. ರೈತ ಸಂಘಟನೆ
ಇದು ರಿಜಿಸ್ಟರ್ಡ್ ಪಾರ್ಟಿ ಅಲ್ಲ, ಆಮೇಲೆ ಇದು ಹೋರಾಟಕ್ಕೆ ಸೀಮಿತವಾದಂತ ಪಾರ್ಟಿ, ಇದಕ್ಕೆ ಇದರದೇ ಆದಂತ ಸಿಂಬಲ್ ಇಲ್ಲ. ಆ ಉದ್ದೇಶ ಇಟ್ಕೊಂಡು ಈಗ ಹಲವಾರು ಸಂಘಟನೆಗಳು ಬೇರೆ ಬೇರೆ ಪಕ್ಷಗಳಿಗೆ ಸಪೋರ್ಟ್ ಮಾಡುವಂತದ್ದು, ಅದರ ಅಂಗ ಸಂಸ್ಥೆಗಳನ್ನ ನಾವು ನೋಡಿದೀವಿ. ಇವತ್ತು ಉದಾಹರಣೆಗೆ ಬಿಜೆಪಿ, ಬಿಜೆಪಿ ಜಿ ಪಾರ್ಟಿ, ಬಟ್ ಇವೆಲ್ಲ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ್ ದಳ ಇರ್ಬೋದು, ಹಲವಾರು ಹಿಂದೂ ಪರ ಸಂಘಟನೆಗಳು, ಅವು ಯಾವ ರಾಜಕೀಯ ಪಕ್ಷ ಅಲ್ಲ, ಆ ಸಂಘಟನೆಗಳು ಮಾರಲ್ ಸಪೋರ್ಟ್ ಮಾಡುವಂತದ್ದು ಬಿಜೆಪಿ. ಹಂಗ ರೈತ ಸಂಘಟನೆ ಇದು ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತ ಸಂಘಟನೆ, ಇದಕ್ಕೆ ಇದರದೇ ಆದಂತ ಇವತ್ತು ಯಾವುದು ಹೇಳಿನಲ್ಲ, ರಿಜಿಸ್ಟರ್ಡ್ ಪಾರ್ಟಿ ಅಲ್ಲ, ಇದು ರಿಕಗ್ನೈಸ್ಡ್ ಪಾರ್ಟಿ ಅಲ್ಲ, ಇದಕ್ಕೆ ಸಿಂಬಲ್ ಇಲ್ಲ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಪ್ಯೂರ್ ಹೋರಾಟಗಾರ ಇದ್ದುಕೊಂಡು ಹೋರಾಟಗಾರರಾಗಿ ಉಳ್ಕೊಂಡು ಇದರ ಅಸ್ತಿತ್ವ ಉಳಿಸಿಕೊಂಡು ನಾವು ಒಂದು ರಾಜಕೀಯ ಪಕ್ಷಕ್ಕೆ ಷರತ್ಬದ್ಧವಾಗಿ ನಮ್ಮ ರೈತರ ಸಮಸ್ಯೆಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ನಿಮ್ಮಂತೇಳಿ ಅರ್ಹತೆ ಐತೆ ಅನ್ನುವಂತದ್ದನ್ನ ನಾವು ಸ್ಪಷ್ಟ ಮಾಡಿಕೊಂಡು ಆ ಒಂದು ಪಕ್ಷಕ್ಕೆ ನಾವು ಬೆಂಬಲ ಷರತ್ಬದ್ಧವಾಗಿ ಬೆಂಬಲ ಕೊಡುವಂತದ್ದನ್ನು ಮಾಡಿದೀವಿ. ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ರೈತ ಸಂಘಟನೆ ತಿಳಿದ್ರೆ ಸಾಮೂಹಿಕ ನಾಯಕತ್ವ ಸಂಘಟನೆ ವತಿಯಿಂದ ಸಾಮೂಹಿಕ ನಾಯಕತ್ವದೊಂದಿಗೆ ನೀವು ಅವರಿಗೆ ಷರತ್ಬದ್ಧವಾಗಿ ಒಪ್ಪಿಗೆಗಳನ್ನ ಕೊಟ್ಟಿ ಕೊಟ್ಟಿವಿ. ಒಪ್ಪಿಗೆಗಳನ್ನ ಕೊಡೋಕ್ಕಿಂತ ಮುಂಚಿತವಾಗಿ ಮುತ್ತಪ್ಪ ಕುಮಾರ್ ಅವರು ಒಬ್ಬ ರೈತ ಸಂಘದಿಂದ ಚುನಾಯಿತರಾಗಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರು, ರೈತ ಸಂಘದಿಂದ ನೀವು ಆಯ್ಕೆಯಾಗಿದ್ದೀರಾ ಅಂದ ಮೇಲೆ ರೈತ ಸಂಘದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮತ್ತು ಹಲವಾರು ನಿಮ್ಮ ಪದಾಧಿಕಾರಿಗಳನ್ನ ನೀವು ಸಲಹೆ ತಗೊಂಡು ನೀವು ಒಪ್ಪಿಗೆ ಕೊಟ್ಟ ಅಥವಾ ವೈಯಕ್ತಿಕವಾಗಿ ಒಪ್ಪಿಗೆ ಕೊಟ್ಟ? ಇಲ್ಲ, ನಾವು ಹೇಳಿರಲಿಲ್ಲ ಆಗಲೇನ. ಜಿಲ್ಲಾ ಸಮಿತಿ ಇರ್ಬೋದು, ಜಿಲ್ಲಾ ಕಾರ್ಯಕರ್ತರ ಸಭೆ, ನಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳ್ತೀವಿ ಅಂದ್ರೆ ಪದಾಧಿಕಾರಿಗಳಿಗಿಂತ ನಮಗೆ ಕಾರ್ಯಕರ್ತರು ಮುಖ್ಯ. ನಾವು ಎಲ್ಲಾ ತಾಲೂಕಾವಾರ ಕಾರ್ಯಕರ್ತರ ಜೊತೆ ಮುಖಂಡರನ್ನ ಪದಾಧಿಕಾರಿಗಳ ತಿಳ್ಕೊಂಡು ನಿಮ್ಗೆ ಇಲ್ಲೊಂದು ಸ್ಪಷ್ಟ ಮಾಡ್ಬಿಡ್ತೇನೆ, ನಮ್ ಯಾರು ಇವತ್ ಪದಾಧಿಕಾರಿಗಳು ನಮ್ಮ ಮೇಲೆ ಆಪಾದನೆ ಮಾಡಕತ್ತಿದಾರಲ್ಲ, ಅವ್ರು ಯಾರು ನಮ್ಮ ಕಾರ್ಯಕರ್ತರದಿಂದ ಆಯ್ಕೆಯಾಗಿ ನೇಮಕೊಂಡಂತ ಪದಾಧಿಕಾರಿಗಳಲ್ಲ. ಇವ ಜಿಲ್ಲಾಧ್ಯಕ್ಷರಿರ್ಬೋದು, ತಾಲೂಕಾಧ್ಯಕ್ಷರಿರ್ಬೋದು, ಯಾರ್ಯಾರು ಅದಾರಲ್ಲ, ಇವ್ರು ಯಾರು ಇವತ್ ನಮ್ ಮೇಲೆ ಆಪಾದನೆ ಮಾಡುವಂತ ಏನು ಸ್ವಯಂ ಘೋಷಿತ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಇವ್ರು ಏನದಾರಲ್ಲ, ರಾಜ್ಯ ಸಂಚಾಲಕರು, ಯಾರ್ಯಾರು ಅದಾರಲ್ಲ, ಇವರು ಜನರ ಮುಖಾಂತರ ಜನರ ಒಪ್ಪಿಗೆ ಪಡ್ಕೊಂಡು ಇಂಥ ಸಭೆ ಕರೆದು ಜಿಲ್ಲಾ ಮಟ್ಟದೊಳಗ ಅಥವಾ ತಾಲೂಕಾ ಮಟ್ಟದೊಳಗೆ ಸಭೆಗಳನ್ನ ಮಾಡಿ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯೊಳಗ ಅದು ಏನೋ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿ ಆಯ್ಕೆ ಆದಂತವರಲ್ಲ ಇವರು, ಸ್ವಯಂ ಘೋಷಿತನು ಅಥವಾ ರಾಜ್ಯಾಧ್ಯಕ್ಷರು ತಾತ್ಕಾಲಿಕವಾಗಿ ನೇಮಕ ಮಾಡಿದಂತ ಪದಾಧಿಕಾರಿಗಳಿವೆ. ಇವತ್ತಿಗೂ ಸಹಿತ ನಾವು ತಾಲೂಕಾ ಸಭೆ ಕರೆದೀವಿ, ಜಿಲ್ಲಾ ಸಭೆಯನ್ನು ಕರೆದೀವಿ, ಮತ್ತೆ